ಸೊ ಆ ಲುಕ್ಕು ಸಿನಿಮಾನೇ, ಸಿನಿಮಾದ ಬೇಕಿತ್ತು ಆ ಲುಕ್ಕು. ಎಲ್ಲರೂ ಇದು ಒಂದು ಸೆವೆಂಟೀಸ್ ಅಲ್ಲಿ ನಡೆದಿರುವಂತ ಸಿನಿಮಾ. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ಇದ್ದಿದ್ದ ಕಾಸ್ಟ್ಯೂಮ್ಗಳಾಗಿರ್ಲಿ ಮೇಕಪ್ ಆಗಿರ್ಲಿ ಆದಷ್ಟು ನಾವು ರಿಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದೀವಿ. ಬಿಕಾಸ್ ಹೆಡ್ ಬುಷ್ ಮೂಲಕ ನಾವು ನಮ್ಮ ಆಡಿಯನ್ಸ್ಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಸೆವೆಂಟೀಸ್ ಅಲ್ಲಿ ನಮ್ ಬೆಂಗಳೂರು ಹೇಗಿತ್ತು, ನಮ್ ಜನರು ಹೇಗಿದ್ರು. ಸೊ ಆ ಎಕ್ಸ್ಪೀರಿಯನ್ಸ್ ಪ್ರಾಮಿಸ್ ಮಾಡ್ಬೇಕಾದ್ರೆ ನಾವು ಆದಷ್ಟು ರಿಯಲ್ ಆಗಿ ಇರ್ಬೇಕು ಅಂತ ಅನ್ಸ್ತು. ಪ್ಲಸ್ ಈ ಸಿನಿಮಾದ ಕಥೆ ನಾನು ಕೇಳಿದ ತಕ್ಷಣ, ಅಗ್ನಿಶೀಧರ್ ಸರ್ ಇಂದ ಕೇಳಿದ ತಕ್ಷಣ ನಾನು ಆಚೆ ಕಾರ್ಗೂ ಹೋಗಿಲ್ಲ. ಅದಕ್ಕೆ ಮುಂಚೆ ನಾನು ರತ್ನಪ್ರಭಾ ಅಂತ ಗೂಗಲ್ ಮಾಡಿದೆ. ಗೂಗಲ್ ಮಾಡಿದ ತಕ್ಷಣ ಒಂದೇ ಒಂದ್ ಇಮೇಜ್ ಬರುತ್ತೆ, ಅವ್ರದ್ದು ಒಂದೇ ಫೋಟೋ ಇರೋದು, ಒಂದ್ ಬ್ಲಾಕ್ ಅಂಡ್ ವೈಟ್ ಹಳೆ ಫೋಟೋ, ಒಂದ್ ಬೈತಲೆ ಕ್ಲೀನ್ ಆಗಿ ಬಚ್ಕೊಂಡಿರೋ ಕೂದಲು, ಕಣ್ಣು ಮಾತ್ರ ಈ ತರ ಬರ್ಕೊಂಡು, ಅಂಡ್ ಬಹಳ ಲಕ್ಷಣ ಕಾಣ್ತಿದ್ರು. ಸೊ ಆ ಫೋಟೋ ನೋಡಿದ ತಕ್ಷಣ ಎಲ್ಲೋ ಒಂದ್ ಕಡೆ ಸರ್ ಇವ್ರೇನಾ, ಇವ್ರ ಪಾತ್ರ ನಾವು ಪ್ಲೇ ಮಾಡ್ತಿದೀವಿ, ಆದಷ್ಟು ಇವ್ರನ್ನ ಜಸ್ಟಿಫೈ ಮಾಡೋದು ನಮ್ ಜವಾಬ್ದಾರಿ. ಏನೋ ಬಿಕಾಸ್ ರತ್ನಪ್ರಭಾ ವಾಸ್ ಆಕ್ಚುಲಿ ಅನ್ ಅಮೇಝಿಂಗ್ ವುಮನ್ ರಾಕ್ಷ. ಕಥೆನಲ್ಲಿ ಅವ್ರು ಹೇಗ್ ಬರ್ತಾರೆ ಅನ್ನೋದೆಲ್ಲ ನೀವು ಸಿನಿಮಾದ ಮೂಲಕ ತಿಳ್ಕೊತೀರಾ, ಬಟ್ ಅವ್ರು ಮಾಡೋ ಕೆಲವೊಂದು ಡಿಸಿಷನ್ಸ್ ಅಲ್ಲ ಆಕ್ಷನ್ಸ್ ಎಲ್ಲ ನಮ್ ಇತ್ತೀಚೆಗೆ ಇವತ್ತು ಕೂಡ ನಮ್ ಸಾಕಷ್ಟು ಜನ ಹೆಣ್ಮಕ್ಳು ಮಾಡಕ್ ಆಗದೇ ಇರುವಂತ ವಿಷಯಗಳು ರತ್ನಪ್ರಭಾ ಆ ಕಾಲದಲ್ಲಿ ಮಾಡಿದ್ದಾಳೆ. ಸೊ ಎಸ್, ಐ ವಾಸ್ ವೆರಿ ಎಕ್ಸೈಟೆಡ್ ಟು ಪ್ಲೇ ರತ್ನಪ್ರಭಾ. ತಿಳ್ಕೊಳಕ್ಕೆ ಜಾಸ್ತಿ ಏನು ಆರ್ಟಿಕಲ್ಸ್ ಅಲ್ಲ ಏನು ಜಾಸ್ತಿ ಇಲ್ಲ ಅವ್ರ ಬಗ್ಗೆ. ಸೊ ಹಾಗಾಗಿ ಒಬ್ರೇ ಇದ್ರು ತಿಳ್ಕೊಳಕ್ಕೆ ಅಗ್ನಿಶೀಧರ್. ಸೊ ಹಿಸ್ ಡಿರೆಕ್ಷನ್ ಬಿಕೇಮ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನನ್ ಜ್ಞಾಪಕ ಇದೆ ಒಂದಿನ ನಾವು ಸೆಟ್ ಅಲ್ಲಿ ಒಂದ್ ಸೀನ್ ಇತ್ತು, ನಾನು ಕಿರ್ಚ್ಕೊಂಡು ಕೋಪ ಮಾಡ್ಕೋಬೇಕಿತ್ತು ರತ್ನಪ್ರಭಾ, ಕಿರ್ಚ್ಕೊಂಡ ಸೀನ್ ನ ಮುಗಿಸ್ದೆ, ಕಟ್ ಆಯ್ತು ಶಾರ್ಟ್. ಆಗ ಅಗ್ನಿಶ್ರೀಧರ್ ಸರ್ ಒಳಗ್ ಬರ್ತಾರೆ, ಕಿರ್ಚ್ತಾ ಇದೀಯ ಅಂತ ಹೋಗಿ ಮಾನಿಟರ್ ನೋಡಿದ್ದಾರೆ. ಮಾನಿಟರ್ ಮುಂದೆ ಕುತ್ಕೊಂಡು ಟೇಕ್ ನೋಡಿದ ತಕ್ಷಣ ನನ್ನ ಹತ್ರ ಬಂದು, ಮಾ ಈ ಪವರ್ ಗೇಮ್ ಇದೆಯಲ್ಲ ಇದನ್ನ ಹಿಂಗ್ ಹ್ಯಾಂಡಲ್ ಮಾಡೋದಲ್ಲ, ರತ್ನಪ್ರಭಾ ಹಿಂಗ್ ಮಾಡ್ತಿರ್ಲಿಲ್ಲ, ಯಾವತ್ತೂ ಕಿರ್ಚಲ್ಲ ಅವಳು. ಎಸ್ಪೆಷಲಿ ಆಚೆ ಒಂದು ಪಬ್ಲಿಕ್ ಡೊಮೇನ್, ಪಬ್ಲಿಕ್ ಸ್ಪೇಸ್ ಅಲ್ಲಿ ಶಿ ವಿಲ್ ನಾಟ್ ಯೆಲ್. ಸೊ ಅದನ್ನ ಸ್ಟರ್ನ್ ಆಗಿ ಅಗ್ರೆಸಿವ್ ಆಗಿ ಹಂಗ್ ಹೇಳು ಅಂದ್ರು. ಅಂಡ್ ಅದ್ ಎಷ್ಟು ಎಫೆಕ್ಟ್ ಆಗಿದೆ ಗೊತ್ತಾ ಕ್ಯಾರೆಕ್ಟರ್ಗೆ, ಅವ್ರು ಕೊಟ್ಟಿದ್ದ ಆ ಒಂದು ಡಿರೆಕ್ಷನ್ ಅಷ್ಟೇ, ಎರಡು ರೀತಿ ಇದೆ ಅದನ್ನ ಅದಕ್ಕೆ ರಿಯಾಕ್ಟ್ ಮಾಡೋದು. ಸೊ ಈ ತರ ಮಾಡಿದಾಗ ಅದಷ್ಟೇ ಪವರ್ಫುಲ್ ಆಯ್ತು ಆ ಕ್ಯಾರೆಕ್ಟರ್. ಸೊ ನನ್ ರಿಸರ್ಚ್ ಆಗ್ಲಿ ಟಿಪ್ಸ್ ಆಗಿರ್ಲಿ ಎಲ್ಲಾ ಅಗ್ನಿಶೀಧರ್ ಸರ್. ನನಗ್ ಮಾತ್ರ ಅಲ್ಲ, ಬಹುಶಃ ಪ್ರತಿ ಒಬ್ರು ಕೂಡ ಈ ಸಿನಿಮಾದಲ್ಲಿ ಯಾರ್ಯಾರು ಆಕ್ಟ್ ಮಾಡಿದಾರೋ ಅವ್ರೆಲ್ರಿಗೂ ಕೂಡ ಅಗ್ನಿ ಸರ್ ವಾಸ್ ಡೆಫಿನೆಟ್ಲಿ ದ ಮ್ಯಾನ್. ಬಿಕಾಸ್ ಅವರು ಈ ಸಿನಿಮಾದಲ್ಲಿರೋ ಯಾವ ಪಾತ್ರಗಳು ಕಾಲ್ಪನಿಕ ಪಾತ್ರಗಳಲ್ಲ, ಎಲ್ಲಾ ನೈಜ ಪಾತ್ರಗಳು, ರಿಯಲ್ ಸ್ಟೋರಿ. ಅಂಡ್ ಆ ಕಥೆನ ತುಂಬಾ ಹತ್ತಿರದಿಂದ ನೋಡಿರೋದು, ಎಕ್ಸ್ಪೀರಿಯನ್ಸ್ ಮಾಡಿರೋದು ಅಗ್ನಿ ಸರ್. ಸೊ ಅವ್ರಿಗೆ ಇದ್ದ ಕ್ಲಾರಿಟಿ ಅಷ್ಟು ನಾವು ಯಾರಿಗೂ ಬಹುಶಃ ಇರ್ಲಿಲ್ಲ. ಸೊ ಯಾ, ಸೊ ನನ್ ರಿಸರ್ಚ್ ಎಲ್ಲಾನೂ ಅಗ್ನಿ ಸರ್. ಓಕೆ, ಆಮೇಲೆ ಸಿನಿಮಾ ಎಲ್ಲ ರೆಡಿ ಆಗಿ ಅದ್ರ ಔಟ್ಪುಟ್ ನೋಡಿದಾಗ ನಿಮ್ನ ನೀವು ನೋಡ್ಕೊಳ ಹೆಂಗ್ ಫೀಲ್ ಆಯ್ತು? ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ನಾನು ಪೂರ್ತಿ ಸಿನಿಮಾ ನೋಡಿಲ್ಲ. ಓಕೆ, ನಾನ್ ಬರೀ ಡಬ್ಬಿಂಗ್ ಅಲ್ಲಿ ನೋಡಿದೆ. ಅಂಡ್ ಡಬ್ಬಿಂಗ್ ಅಲ್ಲಿ ನನ್ಗೆ ಅಯ್ಯಯ್ಯೋ, ನಾನು ಡಬಲ್ ಚಿನ್ಕಿಂತ ಜಾಸ್ತಿ ನನ್ನ ಕಣ್ಣು ಮುಂದೆನೆ ಹೋಗಿಲ್ಲ. ಮುಂಚೆ ನಾನು ಅನ್ಕೋತಾ ಇದ್ದೆ ನನ್ ಮೂಗ್ದಪ್ಪ ಅಂತ, ಯಾವ ಭಾಗ ಅಂತ ನನ್ಗೆ ಹೇಳಕ್ ಆಗ್ತಿಲ್ಲ. ಬಟ್ ಅಬ್ಜೆಕ್ಟಿವ್ ಆಗಿ ಆ ಸಿನಿಮಾನ ನೋಡೋದು ಐ ತಿಂಕ್ 21ನೇ ತಾರೀಕೆ ಆಗೋದ್ ಲಕ್ಷ. ಬಿಕಾಸ್ ಆಗ ಒಂದ್ ಕಥೆ ತರ ಅದು ಆ ಸಿನಿಮಾ ತೆರೆ ಮೇಲೆ ಹಂಗೆ ಸ್ಟಾರ್ಟ್ ಆದಾಗ ಬೇರೆನೆ ಲೋಕ ಆಗಿರುತ್ತೆ ಅಂತ ನನ್ ನಂಬಿಕೆ. ಇನ್ನೇನು ಟ್ರೈಲರ್ ರಿಲೀಸ್ ಈ ಸಂಡೇ ದಾವಣಗೆರೆಯಲ್ಲಿ, ಅದು ಬೇರೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಅಂಡ್ ಅಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಾ ಇರೋದಕ್ಕೆ, ಟ್ರೈಲರ್ ಬಗ್ಗೆ. ರೈಟ್, ಸೊ ದಾವಣಗೆರೆನಲ್ಲಿ ನಾವೊಂದು ಹೆಡ್ ಬುಷ್ ಹಬ್ಬಾನೇ ಆಚರಿಸ್ತಾ ಇದೀವಿ. ಚೀಫ್ ಗೆಸ್ಟ್ ಆಗಿ ರಚಿತಾ ರಾಮ್ ಅವರು ಮತ್ತೆ ರಮ್ಯಾ ಅವರು ಬರ್ತಾ ಇದಾರೆ. ಸೊ ಇಟ್ಸ್ ಈವನ್ ಮೋರ್ ಎಕ್ಸೈಟಿಂಗ್, ನಂಗೆ ಅವರೆಲ್ಲ ತುಂಬಾ ಇಷ್ಟ. ಅವ್ರು ಮಾತ್ರ ಅಲ್ಲ, ತುಂಬಾ ಜನ ಆಕ್ಚುಲಿ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಆಗುತ್ತಾ ಇರಿ. ಸಪ್ತಮಿ ಅವ್ರು ಬರ್ತಾ ಇದಾರೆ ಅಂಡ್ ಬರಿ ಒಂದಿಷ್ಟು ಜನ ಬರ್ತಿದ್ದಾರೆ ಅಂತ ಧನಂಜಯ ಅವ್ರು ಹೇಳಿದಾರೆ, ಗೊತ್ತಿಲ್ಲ ನನ್ಗೂ ಹೆಸರು ಹೇಳ್ತಾ ಇಲ್ಲ. ಬಟ್ ಐ ಫೀಲ್ ಲೈಕ್ ದೇ ವಿಲ್ ಬಿ ಅ ಲಾಟ್ ಆಫ್ ಅಸ್ ಗರ್ಲ್ಸ್, ಸೊ ಇಟ್ಸ್ ಗೋನಾ ಬಿ ಫನ್. ಅದನ್ ಬಿಟ್ಟು ಟ್ರೇಲರ್ ನಾವು ನೀವು ನೋಡಿದ್ವಿ, ನನ್ ಪ್ರಕಾರ ಸಖತ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಏನೋ ಒಂದ್ ಕಡೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ, ಓಹೋ ಈ ಸಿನಿಮಾ ಏನು ಎಲ್ಲಿಗೆ ಹೋಗ್ತಿದೆ. ಆ ದಿನಗಳಲ್ಲಿ ನಾವು ಒಂಚೂರು ಈ ಕ್ಯಾರೆಕ್ಟರ್ಗಳ ಬಗ್ಗೆ ನೋಡಿದ್ದು, ಈಗ ಪೂರ್ತಿ ಅವ್ರ ಮೇಲೆನೆ ಒಂದ್ ಸಿನಿಮಾ ಆಗ್ತಿದ್ಯಲ್ಲ, ಏನಿದು? ಬಿಕಾಸ್ ಇದು ಬರೀ ಒಂದು ಅಂಡರ್ವರ್ಲ್ಡ್ ಬೇಸ್ ಸಿನಿಮಾ ಅಲ್ಲ ರಕ್ಷಾ,
ದಿಸ್ ಇಸ್ ಡೆಫಿನೆಟ್ಲಿ ಒಂದು ಪೊಲಿಟಿಕಲ್ ಫಿಲಮ್, ಒಂದು ಡ್ರಾಮಾ ಇರುವಂತ ಸಿನಿಮಾ, ಸಾಕಷ್ಟು ಬೇರೆ ಬೇರೆ ರೀತಿನಲ್ಲಿ ಇಮೋಷನ್ಸ್ ಇರುವಂತಹ ಸಿನಿಮಾ. ಸೊ ಥ್ರಿಲ್ಲರ್ ಕೂಡ ಒಂದ್ ರೀತಿನಲ್ಲಿ, ಒಂದು ಕ್ರೈಮ್ ಥ್ರಿಲ್ಲರ್ ಕೂಡ, ಅಂಡ್ ಅ ಕೋರ್ಟ್ ಡ್ರಾಮಾ. ಸೊ ನನಗೆ ನೋಡೋಣ, ಐ ಆಮ್ ವೆರಿ ಎಕ್ಸೈಟೆಡ್. ಓಕೆ, ಜನರು ನಿಮ್ನ ತುಂಬಾ ವರ್ಷಗಳಾದ್ಮೇಲೆ ನೋಡೋ ಒಂದು ಅವಕಾಶ, ಹಾಗೆ ನಿಮ್ನ ಫ್ಯಾನ್ಸ್ ಗಳು ಎಷ್ಟು ಮಿಸ್ ಮಾಡ್ಕೊಂಡಿದ್ರು ಈ ಸಿನಿಮಾದ ಮೂಲಕ ನೋಡ್ಬೇಕಪ್ಪ ಅಂತ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ಅಭಿಮಾನಿಗಳಿಗೆ ಏನ್ ಇಷ್ಟ ಆಗ್ಬೋದು ಅಂತ ಅನ್ಸುತ್ತೆ ಈ ಸಿನಿಮಾ ಮೂಲಕ ಶ್ರುತಿ ಹರಿಹರನ್? ನನ್ಗನ್ಸುತ್ತೆ ಅಭಿಮಾನಿಗಳು ಪಾಪ ಯಾವಾಗ್ಲೂ ಪ್ರೀತಿ ಇರ್ತಾರೆ. ಸೊ ಹಾಗಾಗಿ ಏನೇ ನಾವು ಮಾಡಿದ್ರು ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ, ಮತ್ತೆ ಎನ್ಕರೇಜ್ ಮಾಡ್ತಾರೆ ಕೂಡ. ಸೊ ಅದಕ್ಕೆ ನಾನು ಯಾವಾಗ್ಲೂ ಕೃತಜ್ಞತೆನೆ. ಬಟ್ ಸಾಕಷ್ಟು ಒಂದ್ ಹೇಳ್ತಾರೆ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ, ಒಂದ್ ಕೆಲಸ ಮಾಡಿದ ನಂತರ, ಒಂದ್ ರಿಲೀಸ್ ಆದ ನಂತರನೇ ಒಂದಿಷ್ಟು ಸಿನಿಮಾಗಳು ಬರುತ್ತೆ ಅಂತ. ಸೊ ಹೆಡ್ ಬುಷ್ ನಂತರ ನನಗೆ ಯಾವ ತರದ ಪಾತ್ರಗಳು ಇನ್ ಮುಂದೆ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗಿದೆ. ಅದು ಏನಪ್ಪ ಯಾವ ರೀತಿನ ಜನ ನನ್ನ ಅಲ್ಲ, ಜನ ಅಲ್ಲೇ ರೈಟರ್ಸ್, ರೈಟರ್ಸ್ ಅಲ್ಲ ಫಿಲ್ಮ್ ಮೇಕರ್ಸ್, ಯಾವ ರೀತಿನಲ್ಲಿ ನನ್ನ ಆರ್ಟ್ನ ಅವ್ರ ಸಿನಿಮಾದಲ್ಲಿ ಬಳಸ್ಕೋತಾರೆ ಅನ್ನೋ ಒಂದು 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 ಏನ್ ಹೇಳೋದು ಕ್ಯೂರಿಯಾಸಿಟಿಕ್ಕಿನ ಬೇರೆ ಏನು ಪದ ಬರ್ತಾ ನನ್ಗೆ ಕ್ಯೂರಿಯಾಸಿಟಿ ಇದೆ. ಸೊ ನೋಡೋಣ. ಓಕೆ, ಇನ್ನು ಈ ಸಿನಿಮಾದಲ್ಲಿ ತುಂಬಾ ಜನ ಆರ್ಟಿಸ್ಟ್ ಗಳಿದ್ದಾರೆ, ರಘು ಸರ್ ಆಗಿರ್ಬೋದು, ಯೋಗಿ, ರವಿಚಂದ್ರನ್ ಸರ್, ಧನಂಜಯ್ ಸರ್, ದೇವರಾಜ್ ಸರ್, ಇನ್ನು ತುಂಬಾ ನೋಡಿದವರು ಇನ್ನ ಇದ್ದಾರೆ. ಸೊ ಇಷ್ಟೆಲ್ಲ ತಾರಾಗಳು ಒಂದಾಗಿರುವಂತ ಒಂದು ಸಿನಿಮಾ, ಅದು ಪಾತ್ರ ಅಂತ ಒಬ್ಬೊಬ್ರಿಗೆ ಒಂದೊಂದು ಗೆಟಪ್ ನೋಡ್ತಾ ಇದ್ರೆ, ಯಾವ್ದು ಏನು ಆ ಕಾಲಘಟ್ಟದಲ್ಲೇ ಮಾಡಿದ್ದಾರೆ ಅನ್ಸಷ್ಟು ರಿಯಾಲಿಟಿ ಕೂಡ ಇದೆ. ಸೊ ನಿಮ್ಗೆ ಹೇಗ ಅನ್ಸುತ್ತೆ ಇಷ್ಟೊಂದು ತಾರಾಗಣ ಇರುವಂತ ಸಿನಿಮಾ ಹೆಡ್ ಬುಷಲ್ ನೀವು ಕೂಡ ಒಂದು ಪಾತ್ರ ವರ್ಗದಲ್ಲಿ ಇರೋದು ಎಷ್ಟು ಖುಷಿ? ಖುಷಿ ಇದೆ ಖಂಡಿತ. ಐ ಆಲ್ಸೋ ಫೀಲ್ ವೆರಿ ವೆರಿ ಹಂಬಲ್ಡ್. ಒಂದ್ ದೊಡ್ಡ ಸಮುದ್ರದ ಮಧ್ಯ ನಾವೆಲ್ಲ ಚಿಕ್ಕ ಚಿಕ್ಕ ಮೀನ್ಗಳು, ನಿಜಾನೇ ಅದು, ಅಂಡ್ ಒಟ್ಟಿಗೆ ಸೇರ್ಕೊಂಡು ಸಮುದ್ರ ಮಾಡ್ತಾ ಇದೀವಿ, ಸಮುದ್ರದಲ್ಲಿ ಇದ್ದೀವಿ ಅಂತ. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ಇಷ್ಟೊಂದು ದೊಡ್ಡ ಕ್ಯಾನ್ವಸ್ ಅಲ್ಲಿ ಕೆಲಸ ಮಾಡಿಲ್ಲ. ಇಲ್ಲಿ ತನಕ ಒಂದು 10 ವರ್ಷ ಆಯ್ತಾ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದು, ಈ 10 ವರ್ಷದಲ್ಲಿ ನಾನು ಯಾವತ್ತು ಇಷ್ಟೊಂದು ದೊಡ್ಡ ಸ್ಟಾರ್ ಕಾಸ್ಟ್, ಇಷ್ಟೊಂದು ಜನ ಆರ್ಟಿಸ್ಟ್ಗಳು, ಬಹುಶಃ ತಾರಕ್ಕಲ್ಲಿ ಜಾಸ್ತಿ ಜನ ಆರ್ಟಿಸ್ಟ್ಗಳಿದ್ರು, ಬಟ್ ಈ ರೇಂಜ್ಗೆ ಇರ್ಲಿಲ್ಲ ಅನ್ಸುತ್ತೆ ನನಗೆ. ಸೊ ಐ ಆಮ್ ಇಟ್ ವಾಸ್ ಅಮೇಝಿಂಗ್ ಆನ್ ಸೆಟ್ಸ್. ಪ್ರತಿದಿನ ಸೆಟ್ ಅಲ್ಲಿ ಏನಾದ್ರು ಹೊಸದಾಗಿ ಏನಾದ್ರು ಹಿಡಿತಾ ಇರ್ತಾ ಇತ್ತು. ಯಾರಾದ್ರೂ ಒಬ್ರು ಹೊಸದಾಗಿ ಬರ್ತಾರೆ, ಏ ಸರ್ ಹಲೋ ಹೌ ಆರ್ ಯು, ಹೇಗಿದ್ದೀರಾ, ಏನು ಮಾ ಕಾಣಿಸ್ಕೊಡ್ಲೇ ಇಲ್ಲ ಅಂತ, ಏನು ಮಾ ದಪ್ಪ ಇದೆಯಾ ಅಂತ, ಐ ವೆರಿ ಗುಡ್ ಅಂತ. ಸೊ ದಟ್ ವಾಸ್ ಒನ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಬಿಟ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಜಾ ಮಾಡೋದು, ಮಾತಾಡೋದು, ಊಟ ಮಾಡೋದು ಎಲ್ಲ ನಡೀತಾ. ಓಕೆ, ಇನ್ನೇನು ಈ ಸಿನಿಮಾ ರಿಲೀಸ್ ರೆಡಿ ಇದೆ, ಸೊ ನಿಮ್ನ ನೀವು ಈ ತರ ಒಂದು ಪಾತ್ರ ಮಾಡ್ಬೇಕು, ಈ ತರ ಒಂದು ಸಿನಿಮಾ ಮಾಡ್ಬೇಕು ಅಂತ ಏನಾದ್ರು ಶ್ರುತಿ ಅವರು ಅನ್ಕೊಂಡಿದ್ದೀರಾ? ಅಂದ್ರೆ ನೆಕ್ಸ್ಟ್ ಬರುವಂತ ಸಿನಿಮಾಗಳಲ್ಲಿ ನೀವು ಅನ್ಕೊಂಡಂಗೆ ಪಾತ್ರ ಆಗಿರ್ಬೋದು, ಅಥವಾ ಈ ತರ ಸಿನಿಮಾ, ಈ ತರ ಕತೆ ಇರೋಂತದ್ದು ನಾನು ಮಾಡ್ಬೇಕು ಆತರ ಏನಾದ್ರು? ನಾನು ಅನ್ಕೊಂಡಿದ್ದು, ನಾನು ಆದಷ್ಟು ರಿಯಲ್ ವಿಮೆನ್ ಪೋರ್ಟ್ರೇ ಮಾಡಕ್ಕೆ ನಾನು ಟ್ರೈ ಮಾಡ್ಬೇಕು ಅಂತ. ನನ್ಗೆ ಈ ಯೂಶುವಲಿ ಬಹುಶಃ ಮೋಸ್ಟ್ಲಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಇರುವಂತ ಹೀರೋಯಿನ್ ಪಾತ್ರ ನಂಗೆ ಇನ್ ಮುಂದೆ ಆಗೋದಿಲ್ಲ, ಚಾನ್ಸೇ ಇಲ್ಲ, ನಾನು ಈಗಲೇ ಹೇಳ್ಬಿಡ್ತೀನಿ. ಬಟ್ ಐ ಥಿಂಕ್ ಒಂದು ರಿಯಲ್ ವುಮನ್, ಒಂದು ನೀವು ನಾನು ಹೇಗಿದ್ದೀವೋ, ಅವ್ ಕಂಪ್ಲೀಟ್ಲಿ ಸರಿ ಅಲ್ಲ, ಪ್ಯೂರ್ ಅಲ್ಲ, ಅಂದ್ರೆ ಅದಕ್ಕೆ ಹೇಳಿದ್ರೆ ನಮ್ ಕಂಪ್ಲೀಟ್ಲಿ ವಿಲನ್ ಕೂಡ ಅಲ್ಲ, ವಿ ಆರ್ ಆಲ್ ಗ್ರೇ ಇನ್ ಸಮ್ ಏರಿಯಾಸ್. ನಮ್ಮಲ್ಲಿ ಸರಿನೂ ಇದೆ, ತಪ್ಪು ಇದೆ. ಆ ತರ ಹೆಣ್ಮಕ್ಳು ವಿತ್ ಅ ನೇಮ್, ವಿತ್ ಅ ಬ್ಯಾಕ್ ಗ್ರೌಂಡ್, ವಿತ್ ಅ ಡ್ರೀಮ್, ಅಂತ ಪಾತ್ರಗಳು ನನ್ಗೆ 100% ಪ್ಲೇ ಮಾಡಿ. 21ನೇ ತಾರೀಕು ಅಕ್ಟೋಬರ್ಗೆ ನಮ್ ಸಿನಿಮಾ ಹೆಡ್ ಬುಷ್ ರಿಲೀಸ್ ಆಗ್ತದೆ. ಇದು ಒಂದು ಅಂಡರ್ ವರ್ಲ್ಡ್ ಸಿನಿಮಾ ಮಾತ್ರ ಅಲ್ಲದೆ ಇದು ಒಂದು ಪೊಲಿಟಿಕಲ್ ಕ್ರೈಮ್ ಡ್ರಾಮಾ ಅಂತಾನೂ ಹೇಳಬಹುದು. ಸೊ ಪ್ಲೀಸ್ ಬನ್ನಿ. ಇತ್ತೀಚೆಗೆ ತುಂಬಾ ಕನ್ನಡ ಸಿನಿಮಾಗಳಿಗೆ ನೀವು ಕೈ ಜೋಡಿಸಿದೀರಾ, ಗೆಲ್ಸಿದೀರಾ ಕೂಡ, ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಅದಕ್ಕೆ ಒಂದು ನಮ್ಗೊಂದು ಚಾನ್ಸ್ ಕೊಡಿ, ಥಿಯೇಟರ್ಸ್ಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ಇಷ್ಟ ಆದರೆ ಒಂದಿಷ್ಟು ಜನರಿಗೆ ಹೇಳಿ ಆ್ಯಂಡ್ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.